देवरेनो अनुकंपा देवरेनो करुणे अनुकंपा करुणे सेरुद्रेने ज्ञान इंटेलिजेंट हू सेज नो यु आर ऑल इंटेलिजेंट बट यु आर नॉट रेडी टू लिसन नम्मंतवरु मातादरे निमगे एनागुत्ते यु आर नॉट रेडी टू लिसन इफ यू हैव लिसनड इफ यू हैव लिसनड प्रॉपर्ली अटेंटिवली एल्ला यु आर नॉट एबल टू रिकलेक्ट ऑल दैट इन योर ब्रेन एंड इन योर हार्ट सो अलो हार्ट नमेंगे ट्रिगर आगे बिकॉज देर वाज नो एम्पति हियर देर इज नो सिंपति ऑन अदर साइड अरू सेरद्रेने अवेरनेस सेरद्रेने कंपैशन आ कंपैशन आगबिट्रे देन द फ्लेम ऑफ एनलाइटनमेंट ट्रिगर्स द बॉल ऑफ एनलाइटनमेंट नहीं तिरुवण्णामलै नोड़ीरा and what is the concept of Thiruvannamalai thigalna sersi 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 aa hattigalna sersi sersi ondu dodda tiri maadtidare aa tirina enu maadtidare tuppada olagale nanasi 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 adu enu ashtu dappa tiri adanna olagale enu maadtidare aa tuppada tirina tagondu hogi ಒಂದು ದೊಡ್ಡ ಒಂದು ಏನಂತಾರೆ ಅದು ಒಂದು ಬುಟ್ಟಿ ಆ ಬುಟ್ಟಿ ಒಳಗಡೆ ಹಾಕಿ ಆ ತಿರುವಣ್ಣಾಮಲೆ ಕಾರ್ತಿಕೈ ದೀಪಂ ಅಂತ ನಾವು ಏನು ಅದನ್ನ ಮಾಡ್ತೀವೋ ಆ ದೀಪದ ದಿವಸ ಫಸ್ಟ್ ಅದರೊಳಗಡೆ ಆ ಬತ್ತಿನನ್ನು ಹಾಕಿ ಹಾಕಿ ಅದು ಕರ್ಪೂರ ಇಲ್ಲ ಹಾಕಿ ಹಾಕಿ ಅದನ್ನು ಹಚ್ಚಿಸ್ತಾರೆ ಅದೇ ಕಾರ್ತಿಕೈ ದೀಪಂ ಅದೇ ಅರುಣಾಚಲನ ಮೇಲ್ಗಡೆ ಉರಿಯತಕ್ಕಂಥ ದೀಪ ಒಂಬತ್ತಿಂದ ಹತ್ತು ದಿವಸ ಕಂಟಿನ್ಯೂಸ್ ಉರಿಯುತ್ತೆ ನಾವು ಅದೇ ತರ ಒಂದು ಸಿಂಪಲ್ ಟೆಕ್ನಿಕ್ ನಮ್ಮ ಒಳಗಡೆ ಇರತಕ್ಕಂತ ಇದು ಭಕ್ತಿ ಅನ್ನೋ ದರಿನಲ್ಲಿ ಇಟ್ಕೊಂಡು ಹೃದಯದಲ್ಲಿ ಅದರಲ್ಲಿ ಅನುಕಂಪ ಕರುಣೆ ಅದು ಎರಡರನ್ನು ಹಾಕಿ ಚೂಸ್ಕೊಂಡು ನಮ್ಮಲ್ಲಿ ಬೇಕಾಗಿರತಕ್ಕಂತ ಇದೆಲ್ಲ ಎನ್ಲೈಟನ್ಮೆಂಟ್ ನಮಗೆ ಎನ್ಲೈಟನ್ಮೆಂಟ್ ಗೆ ಬೇಕಾಗಿರತಕ್ಕಂತ ಆ ಜ್ಞಾನ ಅವೇರ್ನೆಸ್ ನ ಸೇರಿಸಿಕೊಂಡು ಇಮಿಡಿಯೇಟ್ಲಿ ಬಗ್ ಅಂತ ಉರಿಯುತ್ತೆ ಆ ಉರಿದ್ರೇನೆ ವಿ ಗೆಟ್ ಎನ್ಲೈಟನ್ಮೆಂಟ್ ದಿಸ್ ಇಸ್ ಓನ್ಲಿ ವೇ ದೇರ್ ಇಸ್ ನೋ ಅದರ್ ವೇ ದಿಸ್ ಓನ್ಲಿ ವೇ ಹೀಗೆ ಮಾಡ್ಕೋಬೇಕು There is no other way. Ella intelligent, but somewhere something is missing. What is missing? Anukampa. Karune. Idiyana ondu sala hattak shuru adare. Once this start, the flame of compassion starts burning, then enlightenment, the ball of enlightenment, is inside you, and comes out. And spreads all around you. Jnana, it comes out in the form of Atma Jyoti. Atma Jyoti is enlightenment. Yau puska kiska yenu beka iladike. What you need is only that fire, the flame. This is the whole beauty of enlightenment. So, idanna ondu goal agittukolli. Idanna ondu ida madkolla. Madkondu, just take a small break of 2-3 minutes. Understand whatever I have told you. Assimilate it in your heart. It is from the heart. It has to travel to the brain. No doubt you are brainy. ಹಾರ್ಟ್ ಇಂದಾನೇ ಕಂಪ್ಯಾಷನ್ ಇಂದಾನೇ ನಿಮ್ಮ ತಲೆಗೆ ಹೋಗೋದು ಆ ತಲೆಗೆ ಹೋದ್ರೇನೆ ಆ ತಲೆಗೆ ಆ ಗೀಚ್ ಹಚ್ಚಿದ್ರೇನೆ ಯು ವಿಲ್ ಬಿಕಮ್ ಎನ್ಲೈಟನ್ಡ್ ಇಲ್ಲಾಂದರೆ ಬರೀ ಬ್ರೈನ್ ಅಷ್ಟೇ ನಥಿಂಗ್ ಬಟ್ ಬ್ರೈನ್ ವಾಯ್ಸ್ ಟುಡೇ ವಾಟ್ ಎವರ್ ಯು ಹವ್ ಅಕ್ಯುಮುಲೇಟೆಡ್ ಈಸ್ ಓನ್ಲಿ ಬ್ರೈನ್ ವೇಸ್ಟ್
ಇಸ್ ಓನ್ಲಿ ಇನ್ಫಾರ್ಮೇಷನ್. ಅದನ್ನೇ ಬ್ರೈನ್ ವೇಸ್ಟ್ ಅಂದರೆ ಏನೋ ಇನ್ಫಾರ್ಮೇಷನ್. ಅಂಡ್ ನೌ ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ಟ್ರಾನ್ಸ್ಫರ್ಮೇಷನ್, ಹೌ ಟು ಕನ್ವರ್ಟ್ ದಿಸ್ ಆಸ್ ಅ ವೇಸ್ಟ್, ಇಸ್ ಅ ಬಾಲ್ ಆಫ್ ವೇಸ್ಟ್, ಟು ಅಂಡರ್ಸ್ಟ್ಯಾಂಡ್ ಟು ಲೈಟ್ ವಿತ್ ದಟ್ ಕಂಪ್ಯಾಷನ್ ಆಫ್ ವಿಕ್. ಲೈಕ್ ಹೌ ಅರುಣಾಚಲ ದಟ್ ಕಾರ್ತಿಕೈ ದೀಪಂ ಇಸ್ ಲಿಫ್ಟ್, ಅದೇ ಥರ ಇಟ್ ಇಸ್ ದಿಸ್ ಯು ಹ್ಯಾವ್ ಟು ಲೈಟ್ ಇಟ್ ಆ್ಯಂಡ್ ಆ ಶಾಖ ಬ್ರೈನ್ ಒಳಗಡೆ ಇಟ್ ವಿಲ್ ಗೋ ಆನ್ ಲೈಟಿಂಗ್ ಅಪ್ ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ಯುವರ್ ಬ್ರೈನ್. ಒಂದೊಂದು ಕಣಗಳು, ಒಂದೊಂದು ಜೀವಕೋಶ ನಿಮ್ಮಲ್ಲಿ ಇರೋದೆಲ್ಲವೂ ಕೂಡ ಸ್ಪಾರ್ಕಲ್ ಆಗುತ್ತೆ, ಲೈಟ್ ಥರ ಆಗುತ್ತೆ. ಇಟ್ ಗೋಸ್ ಇನ್ ಆಸ್ ಅ ಲೈಟ್. ಇಲ್ಲಿಂದ ಝಗ್ 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 ಫಟ್ 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 ಅಂತ ಸಿಡಿಯಕ್ಕೆ ಶುರು ಆಗುತ್ತೆ. ದೆನ್ ಯು ವಿಲ್ ಗೆಟ್ ಫ್ಲ್ಯಾಶಸ್ ಆಫ್ ಅವೇರ್ನೆಸ್, ಫೈನಲಿ ಲೀಡಿಂಗ್ ಯು ಫಾರ್ ದ ಬಾಲ್ ಆಫ್ ಎನ್ಲೈಟನ್ಮೆಂಟ್. ದಿಸ್ ಇಸ್ ಹೌ ಯು ಶುಡ್ ಡೂ. ಇದೇ ಮಾಡಬೇಕು. ಈ ಬಾಲ್ ಆಫ್ ಎನ್ಲೈಟನ್ಮೆಂಟ್ ಬಂದಾದಮೇಲೆ ಫಸ್ಟ್ ಸಿಂಪತಿ, ಎಂಪತಿ, ಕರುಣೆ, ತಾಳ್ಮೆ, ಅನುಕಂಪ ಇದೆಲ್ಲ ಆದಮೇಲೆ ತನಗೆ ತಾನೇ ಹಣ, ಕಾಸು, ಅವಕಾಶ ಆ ರೀತಿ ವ್ಯಕ್ತಿಗಳು ನಿಮ್ಮನ್ನು ಸಂಪರ್ಕದಲ್ಲಿಟ್ಕೋತಾರೆ. ನಿಮ್ಮನ್ನು ಸಂಪರ್ಕದಲ್ಲಿಟ್ಕೊಂಡಾಗ ನಿಮ್ಮ ಕಡೆಯಿಂದ ಏನೋ ಒಂದು ಖುಷಿಯಾಗಿ ಅವರು ಬಂದು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ಆ ಸಂಪರ್ಕಕ್ಕೆ ಬಂದಾಗ ಯು ಆರ್ ಏಬಲ್ ಟು ಟ್ರಾನ್ಸ್ಮಿಟ್ ದಿಸ್ ನಾಲೆಡ್ಜ್ ಫ್ರಮ್ ಯುವರ್ ಮೌತ್, ಫ್ರಮ್ ಯುವರ್ ಬ್ರೈನ್ ಆ್ಯಂಡ್ ಫ್ರಮ್ ಯುವರ್ ಹೋಲ್ ಹಾರ್ಟ್. ಸೊ ನಿಮ್ಮಲ್ಲಿ ಏನಾಗುತ್ತೆ, ನಿಮ್ಮ ಪ್ರಭಾವಳಿ ತುಂಬ ಕಾಂತಿಯುಕ್ತವಾಗಿ ಹರಡೋಕ್ಕೆ ಶುರುವಾಗುತ್ತೆ. ದ ವೈಬ್ರೇಷನ್ಸ್ ಫ್ರಮ್ ಯು ಇಸ್ ಫಿಲ್ಡ್ ವಿತ್ ಸಿಂಪತಿ, ಎಂಪತಿ ಆ್ಯಂಡ್ ನೀವು ಕರುಣಾಮಯಿ ಆಗ್ತೀರ. ಯು ಬಿಕಮ್ ದ ಎಂಬಾಡಿಮೆಂಟ್ ಆಫ್ ಕಂಪ್ಯಾಷನ್. ಆ ಕರುಣಾಮಯಿ ಆದಾಗ ಆಹಾ ಏನು ನೆಮ್ಮದಿ, ಏನು ಶಾಂತಿ, ಯು ಆರ್ ನಾಟ್ ಗೋಯಿಂಗ್ ಟು ಸೀಕ್ ಎನಿಥಿಂಗ್, ಎಲ್ಲ ನಿಮ್ಮನ್ನು ಬಂದು ಸೇರ್ಕೊಳ್ಳೋದು. ನೀವು ಏನು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ನಾನು ಹೇಳದಂಗೆ ಒಂದು ಇದಕ್ಕೆ ಹೋದಾಗ, ಒಂದು ಪೇಟೆಗೆ ಹೋದಾಗ ತನಗೆ ತಾನೇ ಅವ್ರುಗಳ ಜನ ಎಲ್ಲ ಬಂದು ಸೇರ್ಕೋತಾರೆ. ದೇ ವಾಂಟ್ ಟು ಬಿ ಯುವರ್ ಫೇವರೇಟ್, ತನಗೆ ತಾನೇ ಬಂದು ಸೇರ್ಕೋತಾರೆ. ಆರ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮಲ್ಲಿ. ಅವ್ರೇನೋ ನಿಮ್ಮನ್ನು ನೋಡಿದಾಗ ಇಲ್ಲ ಇವ್ರು ನಾವು ಸರಿಯಾಗಿ ಟ್ರೀಟ್ ಮಾಡಬೇಕು, ನಾನು ಸರಿಯಾಗಿ ಟ್ರೀಟ್ ಮಾಡಬೇಕು ಅನ್ನೋ ಒಂದು ಮನಸ್ಸು ಬರುತ್ತೆ. ನೀವು ಚರ್ಚೆ ಮಾಡಿ ಚರ್ಚೆ ಮಾಡದೇ ಇರಿ. ನಿಮ್ಮನ್ನು ಬಂದು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಏನು ಮಾಡಬೇಕು ಅಂತ ಕೇಳೋಕ್ಕೆ ಮುಂಚೆ ಅವರೇ ಬಂದು ಕೊಡ್ತಾರೆ. ಇದು ಅನುಭವಿಸಿ ಫಸ್ಟು, ಅನುಕಂಪನ ಬೆಳೆಸ್ಕೊಳ್ಳಿ. ಯು ಬಿಕಮ್ ದ ಎಂಬಾಡಿಮೆಂಟ್ ಆಫ್ ಕಂಪ್ಯಾಷನ್, ದೆನ್ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಹ್ಯಾಪನಿಂಗ್ ಟು ಯು. ದಿಸ್ ಇಸ್ ವಾಟ್ ಇಟ್ ಇಸ್. ನಿಮಗೆ ಪರಿಚಯ ಇಲ್ಲದೇದವರೆಲ್ಲ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನೋಡಿ. ದೇ ವಿಲ್ ಟ್ರೈ ಟು ಕಂಪ್ಯಾಟ್ ಯು, ಐ ಮೀನ್ ದೇ ವಿಲ್ ಟ್ರೈ ನಾಟ್ ಟು ಕಾಂಪೀಟ್ ವಿತ್ ಯು, ದೇ ವಿಲ್ ಟ್ರೈ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಯು. ದೆನ್ ಬಿಕಾಸ್ ದಟ್ ಈಸ್ ದ ಎನರ್ಜಿ ಫೀಲ್ಡ್ ಅರೌಂಡ್ ಯು, ಅದೇ ಫೀಲ್ಡ್ ಆ ಪ್ರಭಾವಳಿ. ಆ ಪ್ರಭಾವಳಿ ಒಳಗಡೆ ಬಂದು ಚೆನ್ನಾಗಿ ನಿಮಗೆ ಸಂಪರ್ಕ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ, ಮಾಡೇ ಮಾಡ್ತಾರೆ. ನೀವು ಕರುಣಾಮಯಿ ಆಗ್ತೀರಾಗ, ಆ ಕರುಣಾಮಯಿ ಆದಾಗ ನಿಮ್ಗೆ ಅವೇರ್ನೆಸ್ ಬರುತ್ತೆ. ಈ ಥರ ಅವೇರ್ನೆಸ್ ಈ ರೀತಿ ಎಲ್ಲ ಆಗೋಕ್ಕೆ ಶುರು ಮಾಡಿದಾಗ ಇದಕ್ಕೇನು ಒಂದು ತಿಂಗಳು ಬೇಕಾಗಿಲ್ಲ, ಒಂದು ವರ್ಷ ಬೇಕಾಗಿಲ್ಲ. ನಿಮ್ಮ ಪ್ರಭಾವಳಿ ಸುತ್ತ ಅದೇ ನಿಮಗೆ ದಾರಿ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಜ್ಞಾನದ ಜ್ಯೋತಿ ಅಂತ ಹೇಳಿ ನಾವು ಈ ಗುರುಗಳು ಅವ್ರ ಮುಂದೆ ಎಲ್ಲ ನಾವು ಆ ಜ್ಞಾನದ ಜ್ಯೋತಿ ಅಂತ ನಾವು ಹೇಳಿ ಕಳಿಸೋದು. ಆ ಕರುಣೆ ಆ ರೀತಿ ಬೆಳಕನ್ನು ತೋರಿಸುತ್ತೆ. ಇಟ್ ಗಿವ್ಸ್
that light in front of where they walk or where they are ready to walk. Or in the prarambha andre shuru madidre tanage tane nimma munde ashtondu belaku barutte. ಅದಕ್ಕೆ ನೋಡಿ ತಿರುವಣ್ಣಾಮಲೆಗೆ ನಾವು ಹೋದಾಗ ನಮ್ಮಲ್ಲಿ ಎಲ್ಲೋ ದೂರದಿಂದ ಒಂದು ಬೆಳಕು ಬರೋದು ಕಾಣಿಸ್ತಾನೇ ಇರುತ್ತೆ. ವೆನ್ ಯು ವಾಕ್ ಇನ್ ದಟ್ ಗಿರಿ ಪ್ರದಕ್ಷಿಣ ಆಟೋಮೆಟಿಕ್ಲಿ ಯು ಸ್ಟಾರ್ಟ್ ಸೀಯಿಂಗ್ ದಟ್ ಲೈಟ್. ಇಟ್ ಈಸ್ ದ ಲೈಟ್ ಆಫ್ ಕಾನ್ಶಿಯಸ್ನೆಸ್, ದ ಲೈಟ್ ಆಫ್ ಅರುಣಾಚಲಾಸ್ ಕಾನ್ಶಿಯಸ್ನೆಸ್ ಮಿಂಗಲ್ಸ್ ಆ್ಯಂಡ್ ಕಪ್ಲಿಂಗ್ ವಿತ್ ಯುವರ್ ಲೈಟ್ ಆಫ್ ಯುವರ್ ಕಾನ್ಶಿಯಸ್ನೆಸ್. ಆಗ ನೋಡಿ ಹೆಂಗಾಗುತ್ತೆ. ಸೊ ಕೀಪ್ ದಿಸ್ ಇನ್ ಮೈಂಡ್. ಅನುಕಂಪ ಬರಬೇಕು ನಿಮಗೆ, ಬಂದಿದೆ ಆಲ್ರೆಡಿ ಇನ್ನೊಂದು ಸ್ವಲ್ಪ. ನೀವು ಮಾಡೋದು ಏನೂ ಇಲ್ಲ, ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್, ಯು ಆರ್ ಆಲ್ರೆಡಿ ಬಾರ್ನ್ ಎನ್ಲೈಟನ್ ಅಂತ ಮೊದಲಿಂದ ಹೇಳ್ತಾ ಇದ್ದೀನಿ. ಇಟ್ ಇಸ್ ಓನ್ಲಿ ದ ಡಾರ್ಕ್ನೆಸ್ ಇನ್ ಯು, ಇಟ್ ಈಸ್ ಯುವರ್ ಕಾಮ ಕ್ರೋಧ ಲೋಭ ಮೋಹ ಮದ ಎಲ್ಲದಕ್ಕಿಂತ ಜಲಸಿ. ಇದನ್ನೆಲ್ಲ ತೆಕ್ಕೊಳ್ಳಿ, ನೀವು ತೆಕ್ಕೊಂಡಾಗ ಏನು ಮಾಡೋದು ಏನೂ ಇಲ್ಲ. You start accepting people as they are, then only you will start getting a feeling, I have been accepted by people around me. Idu because you don't have this compassion, you don't feel, you don't exhibit compassion for people around you. Nim tale indane use martta idira. Tale is the last place where compassion comes. It is the heart where the compassion is perennial and it flows always and always and always. There is no dearth of compassion. Compassion ge korthene illa. Our very nature of a human being is compassion. Adike nodi now human beings andaga nammalli pranigalna nodi neevu. You look at all the animals, they come to you. They come to you because they are the first animals who come to you, because dog is nothing but he is the receptacle of compassion. Nimage karune torisodu nayine. Neevu nayige torisabodu torisade irabodu, but nayi in the first enu kalithira andre anukampa. ನೋಡಿ ಒಂದು ಎರಡು ನಿಮಿಷ ಸುಮ್ಮನೆ ನಿಮ್ಮನ್ನೇ ನೋಡುತ್ತೆ, ನೀವು ಎರಡು ನಿಮಿಷ ಸುಮ್ಮನೆ ನೋಡಿ, ಎರಡು ನಿಮಿಷ ಸುಮ್ಮನೆ ರೀ ಪೇಷಂಟಾಗಿ, ಆಮೇಲೆ ತನಗೆ ತಾನೇ ಭಾಳ ಅಲಾಡಕ್ಕೆ ಶುರು ಮಾಡುತ್ತೆ. ಇಟ್ ಸ್ಟಾರ್ಟ್ಸ್ ವ್ಯಾಗಿಂಗ್ ಇಟ್ಸ್ ಟೈಲ್, ಬಟ್ ಯು ಡೋಂಟ್ ಹ್ಯಾವ್ ದ ಪೇಷನ್ಸ್. ಅಳಿಲು ಅದೇ ಥರ ಮಾಡುತ್ತೆ, ಪಕ್ಷಿಗಳು ಅದೇ ಥರ ಆಗುತ್ತೆ, ಬಟ್ ನಿಮಗೆ ಆ ಪೇಷನ್ಸ್ ಇಲ್ಲ, ನಿಮಗೆ ಅದರ ಫೀಲಿಂಗ್ಸ್ ಗೊತ್ತಾಗಲ್ಲ. ನಾಯಿ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. You don't understand anything else because they come to you only to show you and give you compassion. Compassion bandaga first barodo gratitude. When we start understanding what is gratitude, compassion bandagale anukampa establish maartta namge karune, aa karune jothege bartha idangene namge krutagnate barutte. It is only from a dog you will understand compassion, gratitude, and then we will come to understand from compassion the attitude of gratitude. This is what we should understand. This is very important for you to understand. Ilandra agala hagad mutti hobu nai belsodalla anchara. Don't go and get a dog. You should allow things to happen naturally. ಅವಕ್ಕೆ ಅವು ಸ್ವಾಭಾವಿಕವಾಗಿ ಬರಬೇಕದು. ಅವ್ರಗಳಿಗೆ ಪ್ರೇರಣೆ ಆಗುತ್ತೆ, ನಿಮಗೆ ಪ್ರೇರಣೆ ಆಗೋಕ್ಕೆ ಮುಂಚೆ ನಾಯಿಗಳಿಗೆ ಪ್ರೇರಣೆ ಆಗುತ್ತದೆ. ನೀವು ಹಾರ್ಡ್ ಹಾರ್ಟೆಡ್, ಯು ಆರ್ ರ್ಯಾಶ್, ನೀವು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ನೀವು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಆದಮೇಲೆ ಕಂಪ್ಯಾಷನ್ ಎಲ್ಲಿ ಬರಬೇಕು? ನಾಯಿಗಳು ಅದನ್ನು ತೋರಿಸೋದು ಹೇಗೆ? ಪ್ರಾಣಿಗಳು ತೋರಿಸಲ್ಲ ನಿಮಗೆ. ಅದಕ್ಕೆ ಹಳೆ ಕಾಲದಲ್ಲಿ ಈ ನಾಯಿ ಬೆಕ್ಕು ಹಸುಗಳನ್ನೆಲ್ಲ ಸಾಕ್ತಾ ಇದ್ರು ಮನೆಯಲ್ಲಿ. ಯಾಕೆ ಅಂದರೆ ಇದೆಲ್ಲ ಕರುಣಾ ಜೀವಿಗಳು, ಬಾಯಿಲ್ದೇ ಇರೋ ಪ್ರಾಣಿಗಳು.
ಸೊ ಇವ್ರನ್ನೆಲ್ಲ ಯಾಕೆ ಸಾಕೋರು ಅಂದಾಗ ಅದು ಒಂದೇ ಅಮ್ಮ ಅಂತ ಕಿರ್ಚ್ಕೊಳ್ತಕ್ಕಂಥ ವಿಚಾರ, ಇನ್ನೇನು ಅವ್ಳಿಗೆ ಗೊತ್ತಾಗಲ್ಲ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.